ನೋಡಿ, ನಾನು ಈ ದಿನ ಮೆಂತ್ಯೆ ಸೊಪ್ಪು ತಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ಒಂದೇ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಆಲು ಮೇಥಿ ಪಲಾವ್ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ರುಬ್ಬಿ ಹಾಕಿ ಮಾಡ್ತಾಯಿದ್ದೀನಿ. ಆದರೆ ಯಾವ್ಯಾವ ವಸ್ತುಗಳನ್ನು ಬಿಡ್ತೀನಿ, ಯಾವ್ಯಾವ ವಸ್ತುಗಳನ್ನು ಸೇರಿಸ್ಕೊಳ್ತೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ವಿತೌಟ್ ಟೊಮೊಟೊ, ಅಂದರೆ ಟೊಮೊಟೊ ಹಾಕೋದಿಲ್ಲ, ಆ ರೀತಿ ಪಲಾವ್ ಮಾಡ್ತಾ ಇದ್ದೀನಿ. ಆಲು ಮೇಥಿ ಪಲಾವ್ ಮಾಡಲಿಕ್ಕೆ ಯಾವ ಪ್ರಮಾಣದಲ್ಲಿ ಯಾವ್ಯಾವ ವಸ್ತುಗಳು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಇದ್ದರೆ ಮೂರಾದರೆ ಸಾಕು. ನಾನು ಇದು ಸಾಧಾರಣ ಖಾರ ಇದೆ, ಆದ್ದರಿಂದ ನಾನು 6 ತಗೊಂಡಿದ್ದೀನಿ. ನೋಡಿ, ಚಕ್ಕೆ ಪೀಸು ಇಷ್ಟು ತೊಗೊಂಡಿದ್ದೀನಿ, 1 ಇಂಚಷ್ಟು. ಒಂದು ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ, 1 ಮೊಗ್ಗು ತೊಗೊಂಡಿದ್ದೀನಿ. ಪಲಾವ್ ಎಲೆನ ಒಂದು ಸ್ವಲ್ಪ ಅರ್ಧ ಮುರಿದು ಇಟ್ಕೊಂಡಿದ್ದೀನಿ. ಇದಿಷ್ಟು ಶುಂಠಿ, ಇದಿಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಇನ್ನೇನು ತೋರಿಸಿದ್ದೆ, ಒಂದು ಆಲೂಗೆಡ್ಡೆ. ತೆಂಗಿನಕಾಯಿ ಇದರಲ್ಲಿ ಅರ್ಧ ಹಾಕ್ತೀನಿ. ಜೀರಿಗೆ ಇದರಲ್ಲಿ ಒಂದು ಸ್ವಲ್ಪ ರುಬ್ಬಲಿಕ್ಕೆ, ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಮತ್ತು ಮೆಂತ್ಯೆ ಸೊಪ್ಪು ಇಷ್ಟು ಬೇಕು. ಈಗ ನಾನು ರುಬ್ಬಲಿಕ್ಕೇನು ಮತ್ತು ಒಗ್ಗರಣೆಗೆ ಏನು ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮೆಂತ್ಯೆ ಸೊಪ್ಪನ್ನೂ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಹಾಕೋದು. ಅಕ್ಕಿನ ಮೊದಲೇ ತೊಳಿಬಾರ್ದು, ಎಲ್ಲ ಹೆಚ್ಚಿ ಎಲ್ಲ ರುಬ್ಬಿ ಎಲ್ಲ ಆದಮೇಲೆ ಅಕ್ಕಿ ತೊಳ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ, ಇದಿಷ್ಟು ರುಬ್ಬಲಿಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಂದು ಏಲಕ್ಕಿ, ಒಂದು ಮೊಗ್ಗು, 2 ಚಕ್ಕೆ, 2 ಲವಂಗ, 1 ಪೀಸ್ ಚಕ್ಕೆ. ಇದು ಪಲಾವ್ ಎಲೆನ ಅರ್ಧ ಮುರ್ಕೊಂಡಿದ್ದೀನಿ ನಾನು, ಸ್ವಲ್ಪ ಇಷ್ಟಾದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಇಷ್ಟೇ. ಇದು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಇದಷ್ಟನ್ನು ಇವಾಗ ನಾನು ಫಸ್ಟು ರುಬ್ಕೋತಾ ಇದ್ದೀನಿ. ಫಸ್ಟ್ ಇದನ್ನು ರುಬ್ಕೊಂಬಿಟ್ಟು ಇದ್ರ ನೆಕ್ಸ್ಟು ಅಕ್ಕಿಯನ್ನು ತೊಳೆದಿಟ್ಟು ಆಮೇಲೆ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟೇ ತುಂಬ ಜಾಸ್ತಿ ಹೊತ್ತು ಅಕ್ಕಿಯನ್ನು ತೊಳೆದಿಡಬಾರ್ದು, ತುಂಬ ನೆಂದುಬಿಡುತ್ತೆ. ಇದಿಷ್ಟನ್ನು ನಾನು ಇವಾಗ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ರುಬ್ಬಿದ್ದಾಗಿದೆ, ಎಲ್ಲ ರೆಡಿಯಾಗಿದೆ. ಇದು ಒಗ್ಗರಣೆಗೆ, ಇದು ರುಬ್ಬಿದ್ದಾಗಿದೆ. ಎಣ್ಣೆ ಹಾಕ್ಬಿಟ್ಟು ಇಷ್ಟೆಲ್ಲ ಮಾಡೋದು. ಬೇಕು ಅಂದರೆ ನೀವು ತುಪ್ಪನೂ ಹಾಕಬೋದು. ಈಗ ನೋಡಿ, ಜಸ್ಟ್ ಅಕ್ಕಿಯನ್ನು ತೊಳೆದಿಟ್ಕೊಂಡ ತಕ್ಷಣ ನಾವು ಒಗ್ಗರಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ ನಾನು. ಈಗ ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು 1/2 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಮಾಗಿಸ್ಕೋಬೇಕು. ಇದರಲ್ಲಿ ಈ ಒಗ್ಗರಣೆದೇ ವಿಶೇಷ. ಚೆನ್ನಾಗಿ ಮಾಗಿಸ್ಕೋಬೇಕು ಈರುಳ್ಳಿನ. ಈಗ ಜೋರು ಊರಿನಲ್ಲೇ ಈರುಳ್ಳಿನ 1 ನಿಮಿಷ ಬಾರಿಸ್ಕೊಳ್ತೀನಿ, ಆನಂತರ ತೋರಿಸ್ತೀನಿ. ನೋಡಿ, ಈಗ ಈರುಳ್ಳಿ ಒಂದು ಸ್ವಲ್ಪ ಮಾಗಿದೆ. ಈಗ ನಾವು ಮೆಂತ್ಯೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮೆಂತ್ಯೆ ಸೊಪ್ಪನ್ನು ಅಷ್ಟೇ, ಇಷ್ಟೇ ಆಯಿಲ್ ಸಾಕು. ಚೆನ್ನಾಗಿ ಬಾಡಿಸ್ಕೋಬೇಕು, ಘಮ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಂತ್ಯೆ ಸೊಪ್ಪನ್ನು ಬಾಡಿಸ್ದಾಗ. ಆ ಘಮ ಬರೋ ತನಕ ಬಾಡಿಸ್ಬೇಕು, ಮತ್ತು ಮೆಂತ್ಯೆ ಸೊಪ್ಪು ಜಾಸ್ತಿ ಕಾಣೋದೇ ಇಲ್ಲ. ಈಗ ಇಷ್ಟು ಸೊಪ್ಪು ಹಾಕಿದ್ರು
ಬಾಡಿದ ಮೇಲೆ ಕಾಣೋದೇ ಇಲ್ಲ, ಅದ್ರ ಫ್ಲೇವರ್ ಎಲ್ಲ ಇದ್ರೊಳಗಡೆ ಇಳ್ಕೊಂಬಿಡೋದು. ಆವಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋಬೇಕು. ನೋಡಿ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಮಾಗಿದೆ ನೋಡಿ, ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಣ್ಣೆ 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 ಬಿಟ್ಕೊಳ್ತಾ ಇದೆ, ಬರೀ ಎಣ್ಣೆನೇ ಜಿನಿ ಜಿನಿ ಅನ್ನೋದು ಕಾಣಿಸ್ತಾ ಇದೆ. ಈ ಹಂತದಲ್ಲಿ ನಾವು ರುಬ್ಬಿರೋ ಮಸಾಲೆನ ಹಾಕಬೇಕು. ಇದನ್ನು ಕೂಡ ಒಂದು ಸ್ವಲ್ಪ ಈಗ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಮಾಗಿಸ್ಕೋಬೇಕು, ಚೆನ್ನಾಗಿ ಮಾಡಿಸ್ಕೋಬೇಕು. ಇದರಲ್ಲಿ ಹಸಿ ಅಂಶ ಇರುತ್ತೆ, ಹಸಿರು ಮೆಣಸಿನ್ಕಾಯಿದು, ತೆಂಗಿನಕಾಯಿದು, ಮತ್ತು ಚಕ್ಕೆ ಲವಂಗ ಯಾವುದನ್ನು ಹುರಿದಾಕಿಲ್ಲ ನಾವು, ಆದ್ದರಿಂದ ಹಸಿ ಅಂಶ ಇರುತ್ತೆ. ಇದೆಲ್ಲ ಹೋಗೋ ಥರ ಹುರ್ಕೋಬೇಕು. ಇದನ್ನು ಒಂದು ನಿಮಿಷ ಹುರ್ಕೊಳ್ಳೋಣ, ಆನಂತರ ತೋರಿಸ್ತೀನಿ. ನೋಡಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಯಿತು. ಈಗ ನಾನು ಒಂದು ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನು ಹಾಕ್ತಾ ಇದ್ದೀನಿ, ಒಂದೇ ಎರಡೇ ಸ್ಪೂನ್. ಇದು ಒಂದು ಸ್ವಲ್ಪ ಬಿಸಿಯಾಗಲಿ. ಈಗ ನಾವು ಅಕ್ಕಿಯನ್ನು ಹಾಕೋಣ. ನೋಡಿ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ತೀವಿ. ಈ ಒಗ್ಗರಣೆ ಆಗೋಷ್ಟು ಟೈಮ್ ಮಾತ್ರ ಅಕ್ಕಿ ನೆಂದಿರುತ್ತೆ. ಇವಾಗ ಅಕ್ಕಿಯನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರೆಲ್ಲ ಸೋರ್ ಹಾಕಿಟ್ಟಿದ್ದು, ಈಗ ಅಕ್ಕಿಯನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಈಗ ಜೋರು ಊರಿನಲ್ಲೇ ಇದೆ. ಜಾಸ್ತಿ ಏನು ಬೇಡ. ನೋಡಿ ಈಗ ಅಕ್ಕಿಯ ಒಂದೂವರೆ ಪಟ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಯಾವ ಬಟ್ಲಲ್ಲಿ ತಗೊಂಡಿದ್ರೋ ಅದರಲ್ಲಿ ಒಂದೂವರೆ ಬಟ್ಲು ನೀರು ಹಾಕಿ ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಿರ್ತೀವಿ, ಆದ್ದರಿಂದ ಅದು ಅದು ಸೇರಿ ಒಂದು ಮುಕ್ಕಾಲಷ್ಟು ಆಗುತ್ತೆ. ಈಗ ನಾವು ಒಂದೂವರೆ ಪಟ್ಟು ಹಾಕಿದ್ರೂ ಜಾರ್ ತೊಳೆದಿದ್ದ ನೀರು ಒಂದೆರಡು ಸ್ಪೂನ್ ಹಾಕಿದ್ದೀನಿ. ರುಬ್ಲಿಕ್ಕೆ ಒಂದು ಸ್ವಲ್ಪ ಹಾಕಿರ್ತೀವಿ, ಎಲ್ಲ ಒಂದು ಮುಕ್ಕಾಲಾಗುತ್ತೆ. ಅಥವಾ ನಿಮ್ಮಲ್ಲಿ ಬಳಸುವಂಥ ಅಕ್ಕಿ ಎಷ್ಟು ನೀರು ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅದ್ರ ಪ್ರಮಾಣಕ್ಕೆ ಅನ್ವಯಿಸಿ ಆ ಅಕ್ಕಿಗೆ ಅನ್ವಯಿಸಿ ನೀರನ್ನು ಹಾಕಿ ಈಗ ಇದು ಕುದಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆ ಇದುವರೆಗೂ ನೀರಲ್ಲೇ ಇಟ್ಕೊಂಡಿದ್ವಿ, ಹಾಗೆ ಬಿಟ್ಟರೆ ಇದು ಕಪ್ಪುಗಾಗುತ್ತೆ, ಆದ್ದರಿಂದ ಹೆಚ್ಚಿಬಿಟ್ಟು ನೀರಲ್ಲೇ ಇಟ್ಕೊಂಡಿದ್ದೆ. ಈಗ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಕೈಯಾಡಿಬಿಟ್ಟು ಈಗ ನೀವು ಉಪ್ಪನ್ನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೆ, ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಬೇಕಾಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಇವಾಗಲೇ ಏನು ಕುದಿದಲೆ ಮಾಡಿದಲೆ
ಒಗ್ಗರಣೆ ಹಾಕಿ ಇಷ್ಟು ಮಿಕ್ಸ್ ಮಾಡಿದ್ದಕ್ಕೆ ತುಂಬ ಟೇಸ್ಟ್ಫುಲ್ ಆಗಿದೆ, ಉಪ್ಪು ಸಾಲದೆ ಹೋಗಿದೆ. ಅದಕ್ಕೆ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತೆ ನಾನು ಕೈ ಆಡಿ ಉಪ್ಪು ಹಾಕಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇದು ಕುದಿ ಬಂದ್ಬಿಡುತ್ತೆ. ಉಪ್ಪೆಲ್ಲ ಕರಗಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಸರಿಯಾಗಿದೆ ಅಂದರೆ ನೀವು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಷಲ್ ಮಾಡಿಸ್ಕೊಳ್ಳಿ. ಇಲ್ಲ ಉಪ್ಪಿನ್ನೊಂದು ಸ್ವಲ್ಪ ಹಾಕಬೇಕು ಅಂದರೆ ಉಪ್ಪು ಹಾಕಿ ರೆಡಿ ಮಾಡ್ಕೊಳ್ಳಿ. ನೋಡಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಿಡಿಯುತ್ತೆ, ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಶಲ್ ಮಾಡಿಸ್ಕೋಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಶಲ್ ಬರೆಸ್ಕೊಳ್ತಾ ಇದ್ದೀನಿ. ಇದು ಪ್ರೆಷರ್ ಎಲ್ಲ ಇಳಿದ್ಮೇಲೆ ನೋಡೋಣ. ನೋಡಿ ಪ್ರೆಷರ್ ಆರಿದೆ. ನೋಡಿ ಫೈನಾಗಿರೋ ಅಂಥ ಪಲಾವ್ ರೆಡಿಯಾಗಿದೆ. ಇದನ್ನು ಒಂದು ಸ್ವಲ್ಪ ನಾವು ಕೈ ಆಡಬೇಕು, ಯಾಕೆಂದರೆ ಸೊಪ್ಪು ಮೇಲೆ ಕೂತ್ಕೊಂಡಿದೆ. ಫ್ಲೇವರ್ ತುಂಬ ಚೆನ್ನಾಗಿದೆ. ನಾನೀಗ ಬಡಿಸ್ತಾ ಇದ್ದೀನಿ. ನೋಡಿ ಆಲು ಮೆಥಿ ಪಲಾವು ರೆಡಿ ಇದೆ. ಮಾಡೋ ವಿಧಾನ ಎಲ್ಲ ಹೇಳ್ಕೊಟ್ಟಿದ್ದೀನಿ, ತುಂಬ ಟೇಸ್ಟ್ಫುಲ್ ಆಗಿದೆ. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.